ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನವೆಂಬರ್ 1ನೇ ತಾರೀಕು ಏನು ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಅಲ್ವಾ ನಮ್ಮೆಲ್ಲರ ಹಿರಿಮೆ ಮತ್ತು ಸಿರಿಮೆಯ ನಾಡು ಕನ್ನಡ ನಾಡು ಇಂದು ಕನ್ನಡಿಗರಿಗೆ ಕನ್ನಡ ನಾಡಿನ ಹಬ್ಬ ನಿಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಕನ್ನಡ ಬರಿ ಭಾಷೆ ಅಲ್ಲ ಅದು ಬದುಕು ಅದು ಸಂಸ್ಕೃತಿ ಅದು ಪರಂಪರೆ ಹಾಗಾಗಿ ನಾವು ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಕಾಪಾಡುವ ಕರ್ತವ್ಯ ನಮ್ಮದಾಗಿದೆ ಎಲ್ಲಾದರೂ ಎಂದಾದರೂ ಇದು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳ್ತಾ ಇಂದಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ ಅದಕ್ಕಿಂತ ಮುಂಚೆ ಕನ್ನಡದ ಬಗ್ಗೆ ಸ್ವಲ್ಪ ಇತಿಹಾಸವನ್ನು ನೋಡ್ತಾ ಹೋದಾಗ ಕನ್ನಡ ಕನ್ನಡಕ್ಕೆ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಸ್ಥಾನಮಾನ ಇದೆ ಕನ್ನಡ 2000 ವರ್ಷವಾದಂತಹ ಇತಿಹಾಸ ಇದೆ ಕನ್ನಡ ಕರುನಾಡು ಈ ನಮ್ಮ ಕನ್ನಡ ನಾಡನ್ನ ಕರುನಾಡು ಅಂತ ಕರು ಅಂತಂದ್ರೆ ಕಪ್ಪು ಅಂತ ಅರ್ಥ ಹಾಗಾಗಿ ನಾವು ಕರ್ನಾಟಕವನ್ನ ಕರುನಾಡು ಕರುನಾಡುಗಳ ಬೀಡು ಅಂತ ಹೇಳಿ ಕರೀತೀವಿ ಅಂತ ಅರ್ಥಿಯಾ 1905 ರಲ್ಲಿ ಕನ್ನಡದ ಕುಲಪುರೋಹಿತರಾದಂತಹ ಆಲೂರು ವೆಂಕಟರಾವ್ ಇವರು ಕನ್ನಡ ಸಾಹಿತ್ಯದ ಚಳುವಳಿಯನ್ನು ಪ್ರಾರಂಭವನ್ನ ಮಾಡುತ್ತಾರೆ ಇಸ್ರಲ್ಲಿ 1905 ರಲ್ಲಿ ಕನ್ನಡ ಸಾಹಿತ್ಯದ ಚಳುವಳಿಯನ್ನು ಪ್ರಾರಂಭ ಮಾಡುತ್ತಾರೆ 1950 ರಲ್ಲಿ ಇಸ್ರಲ್ಲಿ 1950 ರಲ್ಲಿ ಭಾರತ ಗಣರಾಜ್ಯವಾಗಿ ವಿಭಾಗ ಆಗುತ್ತೆ ಯಾವ ರೀತಿ ವಿಭಾಗ ಆಗುತ್ತೆ ಅಂತಂದ್ರೆ ಭಾರತ ದೇಶದಲ್ಲಿ ಹಲವಾರು ಜಾತಿ ಇದೆ ಹಲವಾರು ಧರ್ಮಗಳಿದ್ದಾವೆ ಹಾಗೆ ಸಾವಿರಾರು ಭಾಷೆಗಳಿದ್ದಾವೆ ಅಲ್ವಾ ಸೋ ಭಾಷೆಯ ಆಧಾರವಾಗಿ ಭಾರತವನ್ನ ವಿಭಜನೆಯನ್ನ ಮಾಡ್ತಾರೆ ಹಾಗಾಗಿ ಕರ್ನಾಟಕವನ್ನ ಮೈಸೂರು ಸಂಸ್ಥಾನ ಅಂತ ಕರೀತಾರೆ ನಾಮಕರಣವನ್ನ ಮಾಡ್ತಾರೆ ಕರ್ನಾಟಕವನ್ನ ಮೈಸೂರು ಸಂಸ್ಥಾನ ಅಂತ ಹೇಳಿ ನಾಮಕರಣ ಮಾಡಿದ ನಂತರ ಮದ್ರಾಸಿ ಮುಂಬೈ ಮತ್ತೆ ಹೈದರಾಬಾದ್ ಕರ್ನಾಟಕಗಳು ವಿಲೀನಗೊಂಡ ನಂತರ ಮೈಸೂರು ಸಂಸ್ಥಾನ ಅಂತ ಹೇಳಿ ಕರೀತಾರೆ ನಂತರ ಉತ್ತರ ಕರ್ನಾಟಕ ಮತ್ತು ಮಲೆನಾಡಿನ ಜನರ ಒಂದು ಆದೇಶದ ಮೇರೆಗೆ ಮೈಸೂರು ಸಂಸ್ಥಾನ ಬೇಡ ಕರ್ನಾಟಕ ಅಥವಾ ಕರುನಾಡು ಅಂತ ಹೇಳಿ ನಾಮಕರಣ ಮಾಡಿ ಅಂತ ಹೇಳ್ತಾರೆ ಹಾಗಾಗಿ 1956 ನವೆಂಬರ್ 1 ರಲ್ಲಿ ಮೈಸೂರು ಸಂಸ್ಥಾನ ಇದ್ದಿದ್ದು ಮರುನಾಮಕರಣ ಏನ್ ಮಾಡ್ತಾರೆ ಕರ್ನಾಟಕ ಅಂತ ಹೇಳಿ ಮರುನಾಮಕರಣವನ್ನ ಮಾಡ್ತಾರೆ ಹಾಗಾಗಿ ನಾವು ಅಂದಿನಿಂದ ಇವತ್ತಿನವರೆಗೂ ನವಂಬರ್ನ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿ ಉತ್ಸವವನ್ನ ಮಾಡ್ತೇವೆ ವಿಜೃಂಭಣೆಯಿಂದ ನಾವು ಕನ್ನಡ ರಾಜ್ಯೋತ್ಸವನ್ನ ಆಚರಿಸ್ತೇವೆ ನಮ್ಮ ಕರ್ನಾಟಕವನ್ನ ಹಲವಾರು ರಾಜಮನೆತನಗಳು ಆಡಿ ಕರ್ನಾಟಕವನ್ನ ಬೆಳೆಸಿದ್ದಾರೆ ಹಕ್ಕಬುಕ್ಕ ಕದಂಬರು ಹೊಯ್ಸಳರು ಬದಾಮಿ ಚಾಲುಕ್ಯರು ಹೀಗೆ ಹಲವಾರು ರಾಜಮನೆತನಗಳು ಕನ್ನಡವನ್ನ ಕನ್ನಡ ರಾಜ್ಯವನ್ನ ಆಡಿ ಕನ್ನಡ ಕರ್ನಾಟಕದಲ್ಲಿ ಕನ್ನಡ ನಾಡಿನಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಿದ್ದಾರೆ ಅಂತವರಿಗೆಲ್ಲರಿಗೂ ನಾವು ಇಂದು ನಮಿಸುತ್ತಾ ಕನ್ನಡ ರಾಜ್ಯೋತ್ಸವನ್ನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ಕವಿಗಳ ನಾಡು ಕಲೆಗಳ ಬೀಡು ಸಾಹಿತ್ಯ ಸಂಸ್ಕೃತಿ ಕೃತಿಗಳ ಕಾಡು ಅಂತ ಹೇಳಿ ಕರೀತೀವಿ ಅರ್ಥ ತಿಳಿಯಲ ವಿದ್ಯಾರ್ಥಿಗಳೇ ಹಾಗಾದ್ರೆ ಇಂದಿನ ತರಗತಿಗೆ ಹೋಗೋಣ ನಾವು ಯಾವುದು ವಿಷಯ ಕನ್ನಡ 5ನೇ ತರಗತಿಯವರಿಗೆ ಪದ್ಯ 4 ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಹಾಗಾದ್ರೆ ಇಲ್ಲಿ ಬಂದವರು ಯಾರು ಅವರ ಒಂದು ಕಿರು ಪರಿಚಯವನ್ನು ನಾವು ನೋಡ್ತಾ ಹೋಗೋಣ ಅರ್ಥ ತಿಳಿಯ ಬನ್ನಿ ಯಾರು ಬರ್ತಿರೋದಾದ್ರೆ ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ ಈ ಕೃತಿಯನ್ನು ಬರೆದವರು ಯಾರು ಚಂದ್ರಶೇಖರ ಪಾಟೀಲ್ ಅವರ ಜನನ ಕ್ರಿಸ್ತಶಕ 1939 1939 ಸ್ಥಳ ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಹತ್ತಿ ಮತ್ತೂರಿನಲ್ಲಿ ಜನಿಸುತ್ತಾರೆ ಅವರ ಕಾವ್ಯನಾಮವು ಚಂಪಾ ಚಂಪಾ ಎಂಬ ಕಾವ್ಯನಾಮದಿಂದ ಅವರು ಪ್ರಸಿದ್ಧಿಯನ್ನ ಹೊಂದಿದ್ದಾರೆ ಕೃತಿಗಳು ಬಾಲ್ಯ ಅವರು ಬರೆದಿರುವಂತಹ ಕೃತಿಗಳು ಗಮನಿಸಿ ಬಾಲ್ಯ ಮಧ್ಯಬಿಂದು ಗಾಂಧಿ ಸ್ಮರಣೆ
ಶಾಲ್ಮಲ ಇತ್ಯಾದಿ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಅವರಿಗೆ ಬಂದಿರುವಂತಹ ಪ್ರಶಸ್ತಿಗಳನ್ನು ಗಮನಿಸಿ, ಪಂಪ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಆಳ್ವಾಸ್ ಮುನಿ ಸಿರಿ ಪ್ರಶಸ್ತಿ, ಕರ್ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಅವರಿಗೆ ಲಭಿಸಿದೆ. ಅರ್ಥಕ್ಕಿದೆಯಾ? ಕವಿ ಪರಿಚಯ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಹಾಗಾದ್ರೆ ಈ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನಾವು ಗಮನಿಸೋಣ. ಬನ್ನಿ, ಲಕ್ಷ್ಮೋ ಆಸರ. ಆಸರ ಅಂದ್ರೆ ಆಶ್ರಯ ಅಥವಾ ನೆಲೆ ಎಂದರ್ಥ. ಉಸಿರಿರಬೇಕು ಅಂದ್ರೆ ಹೇಳಬೇಕು ಅಂದ್ರೆ ಉಚ್ಚಾರಣೆಯಿಂದ ಮಾಡಬೇಕು ಅಂತ ಅರ್ಥ. ನೇಸರ, ನೇಸರ ಅಂದ್ರೆ ಸೂರ್ಯ. ಬರ್ರಿ ಅಂದ್ರೆ ಬನ್ನಿ ಅಂತ ಹೇಳಿ ಅರ್ಥ ಆಗ್ತಿದ್ಯಾ? ಗ್ರಾಂತಿಕ ರೂಪದಲ್ಲಿ ಬರ್ರಿ ಅಂತ ಹೇಳಿ ನಾವು ಕರಿತೀವಿ, ಬರಹದ ರೂಪದಲ್ಲಿ ಬನ್ನಿ ಅಂತ ಹೇಳಿ. ಸಂಗಡ ಅಂದ್ರೆ ಜೊತೆ, ಗುಂಪು ಅಂತ ಹೇಳಿ. ಸಂಗಡ ಅಂದ್ರೆ ಏನು? ಜೊತೆ. ಹೊಟ್ಟೆ ಗಣ್ಣ, ಹಸಿವಿಗೆ ಆಹಾರ. ಪದದ ಅರ್ಥ ಅರ್ಥ ಆಯ್ತು ನೋಡಿ, ಭಾವಿಸ್ತೇನೆ. ಹಾಗಾದ್ರೆ ಭಾಷೆ ಅಂದ್ರೆ ಏನು? ಒಬ್ಬ ವ್ಯಕ್ತಿಯ ಆಸೆಗಳನ್ನ, ಆಕಾಂಕ್ಷೆಗಳನ್ನ, ಆತನ ಅಗತ್ಯಗಳನ್ನ ಮನಬಿಚ್ಚಿ ಇನ್ನೊಬ್ಬ ವ್ಯಕ್ತಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳುವುದನ್ನು ನಾವು ಭಾಷೆ ಅಂತ ಹೇಳಿ ಕರಿತೀವಿ ಅಲ್ವಾ? ಧ್ವನಿ ಸಂಕೇತಗಳ ಯಾದೃಚ್ಛಿಕ ಉಚ್ಚರಿತ ಧ್ವನಿ ಸಂಕೇತವನ್ನು ನಾವು ಭಾಷೆ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ? ಹಾಗಾಗಿ ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ, ಚಂದ್ರಶೇಖರ ಪಾಟೀಲ್ ಅವರು ಬರೆದಿರುವಂತಹ ಒಂದು ಸುಮಧುರವಾದಂತಹ ಪದ್ಯ. ಇದನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಬನ್ನಿ ಹೋಗೋಣ. ಹಾಗಾದ್ರೆ ಕನ್ನಡ ನಾಡು ನುಡಿಯ ಬಗೆಗೆ ಅಭಿಮಾನವಿರಬೇಕು. ಕನ್ನಡ ನಾಡು ನುಡಿಯ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಬೇಕು. ಅದಕ್ಕಾಗಿ ನಾವೆಲ್ಲರೂ ಒಂದಾಗಬೇಕು. ಕನ್ನಡ ನಾಡನ್ನು ಕಟ್ಟುವ ಕಾರ್ಯಕ್ಕೆ ಮುಂದಾಗಬೇಕು. ಕನ್ನಡ ಬಾಳಿಗೆ ಅನ್ನ ಕೊಡುವ ಭಾಷೆಯಾಗಬೇಕು. ಅದಕ್ಕಾಗಿ ಎಲ್ಲರೂ ಬನ್ನಿ ಕೈ ಜೋಡಿಸೋಣ ಎಂದು ನಮ್ಮ ಕವಿ ಚಂದ್ರಶೇಖರ ಪಾಟೀಲ್ ಅವರು ಹೇಳಿದ್ದಾರೆ. ಏನಂತ ನೋಡಿ, ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನವಿರಬೇಕು. ನಮ್ಮ ಕನ್ನಡ ಭಾಷೆ, ನಮ್ಮ ಕನ್ನಡ ನಾಡು, ನಮ್ಮ ಕನ್ನಡ ನಾಡಿನಲ್ಲಿ ಹಲವಾರು ನದಿಗಳಿವಲ್ವಾ, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಯಾವ ನದಿಗೆ ಕೊಡ್ತೀವಿ ನಾವು? ಕಾವೇರಿ ನದಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೀವಲ್ವಾ? ಸೊ ಹಾಗಾಗಿ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನವಿರಬೇಕು, ಗೌರವ ಇರಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ಕನ್ನಡ ನಾಡು ನುಡಿಯ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ನೋಡಿ, ಇಂದಿನ ಆಧುನಿಕ ಯುಗದಲ್ಲಿ, ತಂತ್ರಜ್ಞಾನ ಯುಗದಲ್ಲಿ, ವೇಗವಾಗಿ ಬೆಳೆಯುತ್ತಿರುವಂತಹ ನಗರೀಕರಣದಿಂದಾಗಿ ಕನ್ನಡ ಎಂಬುದು ಮರೆಮಾಚಿಕೆಯಾಗಿದೆ. ಕನ್ನಡ ಗೊತ್ತಿರುವಂತಹ ವ್ಯಕ್ತಿಯೂ ಸಹ ಕನ್ನಡವನ್ನು ಮಾತಾಡ್ತಾ ಇಲ್ಲ. ಆತನೇ ಕನ್ನಡ ಮಾತಾಡುವುದೆಂದರೆ ಅವನ ಒಂದು ಉದ್ಯೋಗಕ್ಕೆ ಧಕ್ಕೆ ಬರುವಂತಹ, ಅಪಾಯ ಬರುವಂತಹ ಸಂಭವ ಇದೆ ಎಂದು ಹೇಳಿ, ಆತ ಕನ್ನಡಿಗನಾಗಿದ್ದರೂ ಸಹ ಕನ್ನಡನಾದ ಮಾತಾಡಲ್ಲ, ಪರಭಾಷೆಯನ್ನಾದ ಮಾತಾಡ್ತಾರೆ. ಸೊ ಹಾಗಾಗಿ ಕನ್ನಡ ನಾಡು ನುಡಿಯ ಬಗ್ಗೆಯೇ ನಮ್ಮೆಲ್ಲರ ರಕ್ಷಣೆ. ಕನ್ನಡವನ್ನ ಉಳಿಸ್ಬೇಕು, ಕನ್ನಡವನ್ನ ಬೆಳೆಸಬೇಕು, ಕನ್ನಡವನ್ನ ಮಾತಾಡಬೇಕು. ಹಾಗಾಗಿ ಆ ಒಂದು ಕಾಪಾಡುವ ಉದ್ದೇಶ ನಮ್ಮದಾಗಿದೆ ಅಂತ ಹೇಳಿ ಚಂದ್ರಶೇಖರ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಒಂದಾಗಬೇಕು. ಕನ್ನಡ ನಾಡು ನುಡಿ ಸಿರಿಯ ಬಗ್ಗೆ ಉಳಿಸೋದಕ್ಕೋಸ್ಕರ, ನಾಡು ನುಡಿಯ ಬಗ್ಗೆ ಉಳಿಸೋದಕ್ಕೋಸ್ಕರ ನಾವೆಲ್ಲರೂ ಒಂದಾಗಿ ಕೈಯನ್ನು ಜೋಡಿಸಿ ಕನ್ನಡವನ್ನು ಉಳಿಸಬೇಕು ಅಂತ ಹೇಳಿ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಕನ್ನಡ ನಾಡನ್ನು ಕಟ್ಟುವ ಕಾರ್ಯಕ್ಕೆ ಮುಂದಾಗಬೇಕು. ನೋಡಿ, ನಮ್ಮ ಕನ್ನಡ ನಾಡನ್ನು ಕಟ್ಟುವುದಕ್ಕಾಗಿ ನಾವು ಮುಂದಾಗಬೇಕಲ್ವಾ? ಕಾವೇರಿ ಸಮಂ ಗೋದಾವರಿ ರೂಪ ನಾಡೋ ಕನ್ನಡ ಅಂತ ಹೇಳಿ ಕವಿ ಪಂಪ ಹೇಳಿದ್ದಾರೆ. ಕಾವೇರಿಯಿಂದ ಇದ್ದು ಗೋದಾವರಿಯವರೆಗೂ ಕನ್ನಡ ನಾಡು ನುಡಿ ಪರಂಪರೆ ಪಸರಿಸಿದೆ ಅಂತ ಹೇಳಿ ಕವಿ ಹೇಳ್ತಿದ್ದಾರೆ. ಹಾಗಾಗಿ ಕನ್ನಡವನ್ನ ಕಟ್ಟುವುದಕ್ಕೆ, ಕನ್ನಡ ನಾಡನ್ನು ಕಟ್ಟುವುದಕ್ಕೆ ನಾವು ಮುಂದಾಗಬೇಕು ಅಂತ ಹೇಳಿ ಕವಿ ಹೇಳ್ತಿದ್ದಾರೆ. ಕನ್ನಡ ಬಾಳಿಗೆ ಅನ್ನ ಕೊಡುವ ಭಾಷೆಯಾಗಬೇಕು. ನೋಡಿ, ನಮ್ಮ ಕನ್ನಡ ಭಾಷೆ ನಮ್ಮ ಬಾಳಿಗೆ, ನಮ್ಮ ಜೀವನಕ್ಕೆ ಅನ್ನ ಕೊಡುವಂತಹ ಒಂದು ಭಾಷೆಯಾಗಬೇಕು. ಹಲೋ ವಿದ್ಯಾರ್ಥಿಗಳೇ, ಗಮನಿಸಿ, ಇದಕ್ಕಾಗಿ ನಾವೆಲ್ಲರೂ ಕೈಯನ್ನು ಜೋಡಿಸೋಣ, ಬನ್ನಿ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಕನ್ನಡ ಬರಿ ನಮ್ಮ ಸಂಗಡದ ನಿಮಗೆ ಪೂರ್ವ ಜ್ಞಾನದ ಮಾಹಿತಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಕನ್ನಡ ಬರಿ ನಮ್ಮ ಸಂಗಡ ಈ ಪದ್ಯವನ್ನು ಬರೆದಂತವರು ಚಂದ್ರಶೇಖರ್ ಪಾಟೀಲ್. ಇವರ ಒಂದು ಪರಿಚಯ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಪದಗಳ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಪ್ರವೇಶ ಭಾಗ, ಈ ಕನ್ನಡ ಕನ್ನಡ ಬರಿ ನಮ್ಮ ಸಂಗಡ ಈ ಒಂದು ಪ್ರವೇಶದ ನುಡಿ ನಿಮಗೆ ಚಂದ್ರಶೇಖರ್ ಪಾಟೀಲ್ ಅವರ ಒಂದು ಮನದಾಳದ ಮಾತು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಇರುವಂತಹ ಈಗ ಕನ್ನಡ ಕನ್ನಡ ಬರಿ ನಮ್ಮ ಸಂಗಡ ಈ ಪದ್ಯವನ್ನ ರಾಗವಾಗಿ ಹಾಡಿದ್ದಾರೆ. ಆ ಹಾಡನ್ನ
ಆಡಿಯೋ ವಿಷನ್ ಮೂಲಕ ನಿಮಗೆ ಕೇಳಿಸ್ತೀನಿ ಕೇಳಿಸಿಕೊಂಡು ಬನ್ನಿ ಅರ್ಥ ಆಗ್ತಿದೆಯಾ ಕನ್ನಡ ನಾಡು ನುಡಿಯ ಬಗೆಗೆ ಅಭಿಮಾನವಿರಬೇಕು ಕನ್ನಡ ನಾಡು ನುಡಿಯ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯವಾಗಬೇಕು ಅದಕ್ಕಾಗಿ ನಾವೆಲ್ಲರೂ ಒಂದಾಗಬೇಕು ಕನ್ನಡ ನಾಡನ್ನು ಕಟ್ಟುವ ಕಾರ್ಯಕ್ಕೆ ಮುಂದಾಗಬೇಕು ಕನ್ನಡ ಬಾಳಿಗೆ ಅನ್ನ ಕೊಡುವ ಭಾಷೆಯಾಗಬೇಕು ಇದಕ್ಕಾಗಿ ಎಲ್ಲರೂ ಬನ್ನಿ ಕೈಜೋಡಿಸೋಣ ಎಂಬುದು ಕವಿಯ ಆಶಯವಾಗಿದೆ ಬನ್ನಿ ಕೇಳೋಣ ಚಂದ್ರಶೇಖರ ಪಾಟೀಲ ಅವರು ರಚಿಸಿದ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಮುಳುಗಬೇಕು ಕನ್ನಡ 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 ಬರ್ರಿ ನಮ್ಮ ಸಂಗಡ ಕನ್ನಡ 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 ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಮುಳುಗಬೇಕು ಕನ್ನಡ 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 ಬರ್ರಿ ನಮ್ಮ ಸಂಗಡ ಕನ್ನಡ 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 ಬರ್ರಿ ನಮ್ಮ ಸಂಗಡ ಆತ್ಮೀಯ ಶಿಕ್ಷಕರೇ ಈ ಒಂದು ಪಾಠದ ಬಗ್ಗೆ ನಿಮ್ಮ ಸಲಹೆ ಸೂಚನೆ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಜೊತೆಗೆ ನೀವು ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸಾಹಿತ್ಯಪೂರ್ಣವಾಗಿ ಅರ್ಥಪೂರ್ಣವಾಗಿ ಲಯಬದ್ಧವಾಗಿ ತಾಳಬದ್ಧವಾಗಿ ಈ ಒಂದು ಪದ್ಯವನ್ನು ಹಾಡಿದ್ದಾರೆ ಅಲ್ವಾ ನನಗೆ ಅಷ್ಟೊಂದು ಗಂಟು ಚೆನ್ನಾಗಿಲ್ಲ ನನಗೆ ಅಷ್ಟು ಚೆನ್ನಾಗಿ ಹಾಡಕ್ಕೆ ಬರಲ್ಲ ಹಾಗಾಗಿ ನಿಮಗೆ ಅಡಿಯ ಗಂಟೆಯನ್ನ ಕೇಳಿಸಿದ್ದೆ ಈಗ ನಾನು ಒಂದನೇ ಪದ್ಯವನ್ನು ಓದ್ತೀನಿ ಈ ಪದ್ಯದ ಭಾವಾರ್ಥವನ್ನು ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡೋಣ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಇಂದಿನ ತರಗತಿಯಲ್ಲಿ ಮುಂದಿನದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಅರ್ಥ ಆಗ್ತಿದೆಯಾ ಓಕೆ ಥ್ಯಾಂಕ್ ಯು ಸೋ ಮಚ್